ಇಲ್ಲಿ ಕೆ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಮತ್ತೆ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದೀನಿ ಕೇರ್ಫುಲ್ ಆಗಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕಂದ್ರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ನೀಡಬಹುದಾಗಿರುತ್ತೆ ಇವಾಗ ಕೆ ಅವರು ಒಂದು ಅಪ್ಡೇಟ್ನೂ ಕೂಡ ಕೊಟ್ಟಿದ್ದಾರೆ ಅಥವಾ ಜೊತೆಗೆ ಒಂದು ಅಲರ್ಟು ಕೂಡ ಕೊಟ್ಟಿದ್ದಾರೆ ಮತ್ತೆ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನೀವು ಏನಾದರೂ ಫಾಲೋ ಮಾಡ್ತಾ ಇರಂದ್ರೆ ನಿಮ್ಗೆ ಗೊತ್ತಿರುತ್ತೆ ಕೆ ಕಡೆಯಿಂದ ಏನೇನು ಅಪ್ಡೇಟ್ಸ್ ಬರುತ್ತೆ ಬರ್ತಾ ಇರುತ್ತೆ ಎಲ್ಲಾನು ಕೂಡ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಜೊತೆಗೆ ನಿಮಗೆ ಒಂದು ವಿಡಿಯೋದಲ್ಲಿ ಒಂದು ಡೌಟ್ನೂ ಕೂಡ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದೆ ಲಾಸ್ಟ್ ವಿಡಿಯೋದಲ್ಲಿ ಆ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನಂತ ಹೇಳಿದೆ ಅಂದರೆ ಇಲ್ಲಿ ನಿಮ್ಮ ಸಿ ಇ ಟಿ ಎಕ್ಸಾಮ್ ಆದಮೇಲೆ ನಿಮಗೆ ಸಿ ಇ ಟಿ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ನ ಕೊಡ್ತಾರೆ ಕೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅಂತೇಳಿದೆ ಇವಾಗ ಅವರು ಕೂಡ ಅಫಿಷಿಯಲ್ಲಾಗಿ ನಿಮಗೆ ಕನ್ಫರ್ಮೇಷನ್ನಾಗಿ ಕೊಟ್ಟಿದ್ದಾರೆ ಒಂದು ಗುಡ್ ನ್ಯೂಸ್ ಬಂದಿರೋದೇನಪ್ಪ ಅಂದರೆ ಎಲ್ಲರಿಗೂ ಕೂಡ ಇವಾಗ ನೀವು ಯಾರು ಇನ್ನೂ ಸಿ ಇ ಟಿ ಅಪ್ಲಿಕೇಶನ್ನ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ನಿಮಗೆ ಸಿ ಟಿ ಅಪ್ಲಿಕೇಶನ್ ಎಡಿಟ್ ಮಾಡೋಕ್ಕೆ ಏಪ್ರಿಲ್ ಒಂದನೇ ತಾರೀಕಿಂದ ಒಂದು ಎಡಿಟಿಂಗ್ ಆಪ್ಷನ್ ಬರಬೇಕಾಗಿತ್ತು ಅಂತ ಇರೋ ಕೆ ಅವರು ಆದರೆ ಆ ಒಂದು ಎಡಿಟಿಂಗ್ ಆಪ್ಷನ್ ನಾವು ಸದ್ಯಕ್ಕೆ ಇವಾಗ ಇಲ್ಲ ಆ ಒಂದು ಎಡಿಟಿಂಗ್ ಆಪ್ಷನ್ನ ಏನು ಮಾಡ್ತೀವಿ ಅಂದರೆ ನಿಮ್ಮ ಸಿ ಇ ಟಿ ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ಸ್ಟೂಡೆಂಟ್ ಒಂದು ತಲೆಯಲ್ಲಿ ಇಟ್ಕೊಂಡವ್ರ ಮೈಂಡ್ಸೆಟ್ನ ನಾವು ಅವ್ರಿಗೆ ಇವಾಗ ಎಡಿಟಿಂಗ್ ಆಪ್ಷನ್ನ ಕೊಟ್ಟರೆ ಅದರ ಬಗ್ಗೆ ಫೋಕಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನಾದರೂ ಒಂದು ತೊಂದರೆ ಆಗ್ಬೋದು ಅಂದ್ಬಿಟ್ಟು ನಾವು ಇವಾಗ ಸಿ ಟಿ ಎಕ್ಸಾಮ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಮುಗಿದ್ಮೇಲೆ ನಾವು ಎಡಿಟಿಂಗ್ ಆಪ್ಷನ್ನ ಕೊಡ್ತೀವಿ ಅವಾಗ ಅವ್ರು ಎಡಿಟ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡೋದು ನೋಟಿಫಿಕೇಷನ್ ಕೂಡ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಇದೆ ಇದು ಒಂದು ಗುಡ್ ನ್ಯೂಸ್ ನಿಮಗೆ ಇನ್ನೊಂದು ಎಚ್ಚರಿಕೆ ಅಂತ ಹೇಳಿದೆ ಬಿಗ್ ಅಲರ್ಟ್ ಅಂತ ಹೇಳಿದೆ ಏನೊಂದು ಕೇಳ ಕೇಳ್ಬೋದು ನೀವು ಏನಂದರೆ ಇಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಟಿ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿದೆ ಏನು ಎಡಿಟ್ ಮಾಡಬೇಕು ಅನ್ನೋದನ್ನ ಇವಾಗಲೇ ಮಾರ್ಕ್ ಡೌನ್ ಮಾಡಿ ಇಟ್ಕೊಳ್ಳಿ ಎಡಿಟಿಂಗ್ ಆಪ್ಷನ್ನ ಬಿಡ್ತಾರಲ್ವಾ ಬಿಟ್ಟಾದಮೇಲೆ ನೀವು ಕಂಪ್ಲೀಟಾಗಿ ಆ ಒಂದು ಚಾನ್ಸ್ನ ಯುಟಿಲೈಸ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೇಕು ಕರೆಕ್ಟ್ ಟೈಮಲ್ಲಿ ಯಾಕೆಂದರೆ ಒನ್ ವೀಕ್ ಕೊಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಫಿಫ್ಟೀನ್ ಡೇಸ್ ಕೊಡ್ಬೋದು ಅಷ್ಟೇ ಅದ್ರ ಮೇಲೆ ಅಂತೂ ಯಾವುದೇ ಕಾಣಕ್ಕೂ ಕೂಡ ಕೊಡಲ್ಲ ಅವಾಗ ನೀವು ಸ್ವಲ್ಪ ಅಲರ್ಟ್ ಆಗಿರಿ ಅವಾಗ ನೀವು ಕರೆಕ್ಟ್ ಟೈಮ್ನ ಯೂಸ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ ಒಂದು ಸಲಿ ಕೌನ್ಸಲಿಂಗ್ ಸ್ಟಾರ್ಟ್ ಆಯಿತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅಪ್ಲಿಕೇಶನಲ್ಲಿ ಏನಂದ್ರೆ ಏನು ಕೂಡ ಎಡಿಟ್ ಮಾಡೋಕ್ಕಾಗಲ್ಲ ಇದು ನಿಮ್ಗೆಲ್ಲರಿಗೂ ಕೂಡ ನೆನಪಿರಲಿ ಇದೊಂದು ಬಿಗ್ ಗಲಾಟ್ ಅಂತ ಹೇಳ್ಬೋದು ನಿಮ್ಗೆ ಎಡಿಟಿಂಗ್ ಆಪ್ಷನ್ ಓಪನ್ ಆಗಿದಾಗ ಏನಾದರೂ ಸಡನಾಗಿ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಶೆಕ್ಷನಲ್ಲಿ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ನೋಟಿಫಿಕೇಷನ್ ಬೆಲ್ಲ ಆನ್ ಅಂತ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಮತ್ತು ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು